ಫೋನ್ ಮಾಡಿ, ಫೋನ್ ಮಾಡಿ ಬೇಗ. ನಮಸ್ತೆ ಸರ್. ಹೆಂಗಿದೆ ಅಜ್ಜಿ ಅವರಿಗೆ? ಹೆಂಗಿದೆ ಅಜ್ಜಿ, ಹೆಂಗಿದ್ದೀರಿ? ಏನ್ ನೋವಿದೆಯಾ? ಏಟ್ ಎಲ್ಲ ಆಗಿದೆ? ಆಗ್ತಾ ಇಲ್ಲ. ಎಲ್ಲಿ? T12 ಒಂದು ಕಂಪ್ರೆಸ್ ಫ್ರಾಕ್ಚರ್ ಆಗಿದೆ. ಬಟ್ ಏನು ಮಾಡಬೇಕಾಗಿಲ್ಲ ಸರ್, ಜಸ್ಟ್ ರೆಸ್ಟ್ ಓನ್ಲಿ. ಅದೊಂದು ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಎಷ್ಟು ದಿವಸ ರೆಸ್ಟ್ ಮಾಡ್ಬೇಕಾಗುತ್ತೆ? ಪೇನ್ ಫ್ರೀ ಆದ್ರೆ ಸಾಕು. ಈಗ ಏನ್ ಕೊಡ್ತಾ ಇದ್ದಾರೆ? ಪೇನ್ ಕಿಲ್ಲರ್ ಕೊಡ್ತೀರ? ಆರಾಮ ಆಗ್ತೀರಿ ಅಜ್ಜಿ ಅವ್ರೆ? ಒಂದ್ ಸ್ವಲ್ಪ ದಿವಸ ಹುಷಾರಾಗ್ತೀರಿ ಬೇಗ. ಸ್ವಲ್ಪ ರೆಸ್ಟ್ ಮಾಡ್ಬೇಕಾಗುತ್ತೆ. ದೇವ್ರ ಆಶೀರ್ವಾದ ಇದೆ, ಜನರ ಆಶೀರ್ವಾದ ಎಲ್ಲ ನಿಮ್ ಜೊತೆಲಿ ಇದ್ದೀರಿ. ನಿಮ್ಗೆಲ್ಲ ನೆನೆಸ್ತೀವಿ ನಾವೆಲ್ಲ. ನಮ್ಗೆಲ್ಲ ಆದರ್ಶ ಇದ್ದೀರಿ ನೀವು. ನಾನು ಅರಣ್ಯ ಮಂತ್ರಿ ಇದ್ದೀನಿ, ಈಶ್ವರ್ ಖಂಡ್ರೆ. ನಾವ್ ಫೋನ್ ಮಾಡಿದ್ರಿ ಒಂದ್ ನಾನ್ ಮಂತ್ರಿ ಆದ್ಮೇಲೆ. ಅಜ್ಜಿ ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ರೆಸ್ಟ್ ಮಾಡಿ. ಅದನ್ನು ಒಂದು ವ್ಯವಸ್ಥೆ ಮಾಡೋಣ ಅಜ್ಜಿ. ಚಿಂತೆ ಮಾಡ್ಬೇಡಿ, ನಾವೆಲ್ಲ ಇದ್ದೀವಿ, ನಿಮ್ಗೆಲ್ಲ ನೋಡ್ಕೋತೀವಿ. ನಿಮ್ದೆಲ್ಲ ಆಶೀರ್ವಾದ ಇರ್ಲಿ. ನಮ್ಮ ಸರ್ಕಾರ ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದೆ. ಅಜ್ಜಿ ಇಲ್ಲ, ಹಂಗೇನಿಲ್ಲ, ಹಂಗೇನಿಲ್ಲ, ಚೆನ್ನಾಗಿದ್ದೀನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಬೇಗ ಗುಣಮುಖರಾಗ್ರಿ ಅಂತ ಹೇಳಿ ಒಂದು ಸಂದೇಶ ಕಳಿಸಿದ್ದಾರೆ ನನ್ನ ಮುಖಾಂತರ. ಅವರು ನಮ್ಮ ಅಧ್ಯಕ್ಷರಾದಂತ DK ಶಿವಕುಮಾರ್ ಅವರು ನೀವೆಲ್ಲ ಬೇಗ ಗುಣಮುಖರಾಗ್ಲಿ ಅಜ್ಜಿ ಅವರು ಅಂತ ಹೇಳಿ ಶುಭ ಹಾರೈಸಿದ್ದಾರೆ. ಅಲ್ಲ, ಯಾಕಂದ್ರೆ ಬೆನ್ನಿನಲ್ಲೇ ಆಗಿದೆ ಅಲ್ಲ, ಬೆನ್ಮೂಳೆನ ಸ್ಪೈನಲ್ ಎಲ್ಲಿ ಬಾತ್ರೂಮ್ ಅಲ್ಲಿ ಬಿದ್ದಿರಿ, ಬಚ್ಚಲ್ ಮನೆಯಲ್ಲಿ. ನಿನ್ ಎಷ್ಟು ಗಂಟೆ ಆಗಿದೆ? ಡಿಸ್ಚಾರ್ಜ್ ಆಗಿ ಮನೆಗೆ ಹೋದ್ಮೇಲೆ ಬರ್ತೀನಿ. ಮನೇದು ಒಂದ್ ಏನಾದ್ರೂ ಮಾಡೋಣ. ಆಯ್ತಜ್ಜಿ ಬರ್ಲಾ? ಆಯ್ತಜ್ಜಿ, ನಿಮ್ ಆಶೀರ್ವಾದ ಇರ್ಲಿ. ಮಲ್ಕೊಳ್ಳಿ, 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 ಬೇಡ ಮಲ್ಕೊಳ್ಳಿ ಅಜ್ಜಿ. ಇಲ್ಲ ಅದ ಆರಾಮ ಮಾಡಿ. ಓಕೆ ಮಹೇಶ್, ಬರ್ತೀನಜ್ಜಿ. ಆಯ್ತು. ಆಯ್ತಜ್ಜಿ, ಆಯ್ತು. Thank you.